ಇಂದು ಅಂಕಲಿ ಗ್ರಾಮದ ರಾಘವೇಂದ್ರ ಮಠದ ಜೀರ್ಣೋದ್ಧಾರಕ್ಕೆ ಧರ್ಮಸ್ಥಳ ಸಮುದಾಯ ಅಭಿವೃದ್ಧಿ ವಿಭಾಗದಿಂದ ಮಂಜೂರಾತಿಯಾದ 2 ಲಕ್ಷ ಮೊತ್ತದ ಡಿಡಿಯನ್ನು ಚಿಕ್ಕೋಡಿ ಜಿಲ್ಲಾ ನಿರ್ದೇಶಕರಾದ ಶ್ರೀಕೃಷ್ಣ ಟಿವರು ಕಮಿಟಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ವಿತರಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ಜಿಲ್ಲಾ ನಿರ್ದೇಶಕರಾದ ಕೃಷ್ಣ ಟಿಯವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡುವ ಮುಖಾಂತರ ದೇವಸ್ಥಾನದ ಜೀರ್ಣೋದ್ಧಾರದ ಕುರಿತು ಉದ್ದೇಶಿಸಿ ಮಾತನಾಡಿದರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಳೆದ 40 ವರ್ಷಗಳಿಂದ ನಿರಂತರವಾದಂಥ ಒಂದು ಸಾರ್ಥಕವಾದಂತಹ ಸೇವೆಯನ್ನು ಮಾಡ್ತಾ ಬಂದಿದೆ. ಇವತ್ತು ಸಮಾಜಮುಖಿಯಾಗಿ ಸೇವೆಯನ್ನು ಮಾಡ್ತಾ ಬಂದಿದೆ. ಪೂಜ್ಯರ ಮಾರ್ಗದರ್ಶನದಲ್ಲಿ ಅವರ ಆಶೀರ್ವಾದದಲ್ಲಿ ಇವತ್ತು ಬಹಳ ಯಶಸ್ವಿಯಾಗಿ ನಮ್ಮ ಗ್ರಾಮಾಭಿವೃದ್ಧಿ ದಿನ ಇವತ್ತು ನಮ್ಮ ರಾಜ್ಯದ ವೃದ್ಧಗಳಕ್ಕೂ ಇವತ್ತು ಯಶಸ್ವಿಯಾಗಿ ಇವತ್ತು ನಡೀತಿದೆ. ತಮಗೆ ಗೊತ್ತಿರಬಹುದು, ಇತ್ತೀಚಿನ ದಿನಗಳಲ್ಲಿ ನಮ್ಮ ಪೂಜ್ಯರನ್ನು ಡಾಕ್ಟರ್ ಎ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರನ್ನು ನಮ್ಮ ದೇಶದ ರಾಜ್ಯಸಭೆಗೆ ಪ್ರಧಾನಮಂತ್ರಿಯವರವರನ್ನ ರಾಜ್ಯಸಭೆಗೆ ನಾಮನಿರ್ದೇಶನಗೊಂಡಿರುವಂಥದ್ದು ತಮಗೆಲ್ಲ ತಿಳಿದಿದೆ. ಅವರು ಮಾಡಿದಂತಹ ಈ ಸಮಾಜಮುಖಿಯಾದಂತಹ ಸೇವೆಗಳು, ಸಾಮಾಜಿಕ ಸೇವೆಗಳಿರ್ಬೋದು, ಶೈಕ್ಷಣಿಕವಾದಂಥ ಸೇವೆಗಳಿರ್ಬೋದು, ಅಥವಾ ಆರ್ಥಿಕ ಒಂದು ಸಬಲೀಕರಣ ದೃಷ್ಟಿಯಲ್ಲಿ ಮಾಡಿದಂಥ ಒಂದು ಚಳವಳಿ ಇರ್ಬೋದು, ಇನ್ನಿತರ ನೂರಾರು ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಒಳ್ಳೆಯ ಸಮಾಜವನ್ನು ಕಟ್ಟಬೇಕು, ಸ್ವಸ್ಥ ಸ್ವಚ್ಛವಾದಂಥ ಸಮಾಜವನ್ನು ಕಟ್ಟಬೇಕು ಅನ್ನುವಂಥ ಒಂದು ದೂರದೃಷ್ಟಿ ಅವರ ಒಂದು ಚಿಂತನೆ ಆಗಿತ್ತು. ಅದರಂತೆ ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ಹೊಸ ಚೈತನ್ಯವನ್ನು ಮೂಡಿಸತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಶಂಕರ್ ಕುಲಕರ್ಣಿ ಅವರು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಮಾಡಿದರು. ಶ್ರೀ ಅರುಣ್ ನಾರಾಯಣ್ ಜೋಶಿ, ಶ್ರೀ ಗಿರೀಶ್ ಜೋಶಿ, ಶ್ರೀ ತುಕಾರಾಮ್ ಪಾಟೀಲ್, ಶ್ರೀ ಪಾಪು ಕಿಲ್ಲ ಖ್ಯಾತ, ಶ್ರೀ ಶಂಕರ ಕುಲಕರ್ಣಿ, ಶ್ರೀ ಗಾದಿರಾಜ, ಶ್ರೀ ಡಾಕ್ಟರ್ ರಾಮಚಂದ್ರ ಗಿಜರೆ, ಶ್ರೀ ಸಿದ್ದು ಮಗದುಮ್ಮ, ಶ್ರೀ ಆನಂದ ಮೇಲ್ವಿಚಾರಕರು, ಸೇವಾ ಪ್ರತಿನಿಧಿ ಶ್ರೀಮತಿ ಗೌರಮ್ಮ ಹಾಗೂ ಕಮಿಟಿ ಸದಸ್ಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು.